ಓಂ ಶಾಂತಿ. ಮುರುಳಿ ದಿನಾಂಕ 9/5/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಯಾವ ಪರಮಾತ್ಮ ತಂದೆಯನ್ನು ನೀವು ಅರ್ಧ ಕಲ್ಪದಿಂದ ನೆನಪು ಮಾಡಿದ್ದೀರಾ? ಈಗ ಆ ಪರಮಾತ್ಮ ತಂದೆ ನಿಮಗೆ ಆಜ್ಞೆಯನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಿ, ಆಗ ನೀವು ಏರುವ ಕಲೆಗೆ ಹೋಗುತ್ತೀರಾ? ಪ್ರಶ್ನೆ. ಈಗ ಮಕ್ಕಳಾದ ನೀವು ನಿಮ್ಮ ನೇಚರ್ ಕ್ಯೂರನ್ನು ನೀವೇ ಮಾಡಿಕೊಳ್ಳಬೇಕು. ಹೇಗೆ? ಉತ್ತರ. ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದಾಗ ಮತ್ತು ಪ್ರೀತಿಯಿಂದ ಯಜ್ಞದ ಸೇವೆಯನ್ನು ಮಾಡಿದಾಗ ಸ್ವಯಂನ ನೇಚರ್ ಕ್ಯೂರ್ ಆಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆಯ ನೆನಪಿನಿಂದ ಆತ್ಮ ನಿರೋಗಿ ಆಗುತ್ತದೆ ಮತ್ತು ಯಜ್ಞ ಸೇವೆಯನ್ನು ಮಾಡಿದಾಗ ಅಪಾರ ಖುಷಿ ಇರುತ್ತದೆ. ಅಂದ ಮೇಲೆ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಬ್ಯುಸಿಯಾಗಿ ಇರುತ್ತಾರೆ ಮತ್ತು ಯಾರು ಈಶ್ವರನ ಸೇವೆಯಲ್ಲಿ ಬ್ಯುಸಿಯಾಗಿ ಇರುತ್ತಾರೆ ಅವರ ನೇಚರ್ ಕ್ಯೂರ್ ಆಗಿಬಿಡುತ್ತದೆ. ಗೀತೆ, ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯ, ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯ. ಓಂ ಶಾಂತಿ. ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಮಾಲೆಯನ್ನು ಜಪ ಮಾಡುತ್ತಾ ಜಪ ಮಾಡುತ್ತಾ ಯುಗಗಳೇ ಕಳೆದು ಹೋಯಿತು. ಎಷ್ಟು ಯುಗ? 2 ಯುಗ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರೂ ಕೂಡ ಮಾಲೆಯನ್ನು ಜಪ ಮಾಡುವುದಿಲ್ಲ. ನಾವೇ ಉನ್ನತ ಸ್ಥಾನಕ್ಕೆ ಹೋಗುತ್ತೇವೆ, ಪುನಃ ನಾವೇ ಕೆಳಗಡೆ ಬರುತ್ತೇವೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರ ಬುದ್ಧಿಯಲ್ಲೂ ಇಲ್ಲ. ಈಗ ನಾವು ಏರುವ ಕಲೆಗೆ ಹೋಗುತ್ತಿದ್ದೇವೆ. ನಮ್ಮ ಏರುವ ಕಲೆ ಅಂದರೆ ಭಾರತದ ಏರುವ ಕಲೆಯಾಗಿದೆ. ಈ ಸಮಯದಲ್ಲಿ ಭಾರತದ ನಿವಾಸಿಗಳು ಏರುವ ಕಲೆಗೆ ಹೋಗುತ್ತಿದ್ದಾರೆ. ಭಾರತದ ನಿವಾಸಿಗಳು ಎಷ್ಟು ಏರುವ ಕಲೆಗೆ ಹೋಗುತ್ತಾರೆ ಮತ್ತು ಭಾರತದ ನಿವಾಸಿಗಳು ಎಷ್ಟು ಇಳಿಯುವ ಕಲೆಯಲ್ಲಿ ಬರುತ್ತಾರೆ, ಅಷ್ಟು ಬೇರೆ ಯಾವ ದೇಶದವರು ಏರುವ ಕಲೆಗೆ ಹೋಗುವುದಿಲ್ಲ ಮತ್ತು ಇಳಿಯುವ ಕಲೆಯಲ್ಲಿ ಬರುವುದಿಲ್ಲ. ಭಾರತವೇ ಶ್ರೇಷ್ಠಾಚಾರಿ ದೇಶ ಆಗುತ್ತದೆ ಮತ್ತು ಭಾರತವೇ ಭ್ರಷ್ಟಾಚಾರಿ ಆಗುತ್ತದೆ. ಭಾರತವೇ ನಿರ್ವಿಕಾರಿ ದೇಶ ಆಗಿತ್ತು, ನಂತರ ಭಾರತವೇ ವಿಕಾರಿ ದೇಶ ಆಗುತ್ತದೆ. ವಿಕಾರಿ ಮತ್ತು ನಿರ್ವಿಕಾರಿ ಅನ್ನುವ ಶಬ್ದ ಬೇರೆ ದೇಶದವರಿಗೆ ಅಥವಾ ಬೇರೆ ಧರ್ಮದವರಿಗೆ ಅಷ್ಟೊಂದು ಸಂಬಂಧ ಪಡುವುದಿಲ್ಲ. ಏಕೆಂದರೆ ಅನ್ಯ ಧರ್ಮದವರು, ಅನ್ಯ ದೇಶದವರು ಸ್ವರ್ಗಕ್ಕೆ ಬರುವುದಿಲ್ಲ. ಭಾರತದ ನಿವಾಸಿಗಳ ಚಿತ್ರ ಇದೆ. ಅವಶ್ಯವಾಗಿ ಭಾರತದ ನಿವಾಸಿಗಳೇ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ. ಈಗ ಇದು ನಿಮ್ಮ ಏರುವ ಕಲೆಯ ಸಮಯ ಆಗಿದೆ. ನೀವು ಯಾವ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡಿದ್ದೀರೋ ಆ ಪರಮಾತ್ಮ ತಂದೆ ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ. ಭಾರತದ ನಿವಾಸಿಗಳಾದ ನಾವೀಗ ಏರುವ ಕಲೆಗೆ ಹೋಗುತ್ತಿದ್ದೇವೆ. ಭಾರತದ ನಿವಾಸಿಗಳ ಏರುವ ಕಲೆಯ ಸಮಯ ಈ ಸಮಯ ಆಗಿದೆ. ನಾವೀಗ ಮುಕ್ತಿಗೆ ಹೋಗಿ ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೇವೆ. ಅರ್ಧಾಕಲ್ಪ ದೇವಿ ದೇವತಾ ಧರ್ಮದ ರಾಜ್ಯ ಇರುತ್ತದೆ. 21 ಪೀಳಿಗೆಯವರೆಗೂ ದೇವತೆಗಳ ರಾಜ್ಯ ನಡೆಯುತ್ತದೆ. ನಂತರ ಇಳಿಯುವ ಕಲೆಯಲ್ಲಿ ಬರುತ್ತೀರಾ. ಎಲ್ಲರೂ ಹೇಳುತ್ತಾರೆ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಎಂದು. ಈಗ ಸರ್ವರ ಕಲ್ಯಾಣ ಆಗುತ್ತದೆ, ಆದರೆ ಏರುವ ಕಲೆ ಮತ್ತು ಇಳಿಯುವ ಕಲೆಯಲ್ಲಿ ಮಕ್ಕಳಾದ ನೀವು ಮಾತ್ರ ಬರುತ್ತೀರಾ. ಈ ಸಮಯದಲ್ಲಿ ಭಾರತ ದೇಶದವರು ಎಷ್ಟು ಸಾಲವನ್ನು ತೆಗೆದುಕೊಳ್ಳುತ್ತಿದ್ದಾರೋ ಅಷ್ಟು ಸಾಲವನ್ನು ಬೇರೆ ಯಾವ ದೇಶದವರೂ ತೆಗೆದುಕೊಳ್ಳುವುದಿಲ್ಲ. ಮಕ್ಕಳಿಗೆ ಗೊತ್ತಿದೆ, ನಮ್ಮ ಭಾರತ ಚಿನ್ನದ ಪಕ್ಷಿಯಾಗಿತ್ತು. ಭಾರತ ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು. ಈಗ ಭಾರತದ ಇಳಿಯುವ ಕಲೆಯ ಸಮಯ ಸಮಾಪ್ತಿ ಆಗುತ್ತಾ ಇದೆ. ವಿದ್ವಾನ್ ಪಂಡಿತರು ಮುಂತಾದವರು ತಿಳಿದುಕೊಂಡಿದ್ದಾರೆ, ಕಲಿಯುಗದ ಆಯಸ್ಸು 240,000 ವರ್ಷ ಇದೆ. ಕಲಿಯುಗ 240,000 ವರ್ಷದವರೆಗೂ ಇರುತ್ತದೆ ಎಂದು ವಿದ್ವಾನ್ ಪಂಡಿತರು ತಿಳಿದುಕೊಂಡಿದ್ದಾರೆ. ಎಲ್ಲರೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ. ನೀವೀಗ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು, ಇಲ್ಲದಿದ್ದರೆ ಭಕ್ತರು ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ. ಮೊಟ್ಟ ಮೊದಲು ಇಬ್ಬರು ತಂದೆಯರ ಪರಿಚಯವನ್ನು ನೀಡಬೇಕು. ಭಗವಾನ್ ವಾಚಾಗಿದೆ, ಗೀತೆ ಎಲ್ಲರಿಗೂ ತಂದೆಯಾಗಿದೆ, ಗೀತೆ ಎಲ್ಲಾ ಶಾಸ್ತ್ರಗಳಿಗೂ ತಂದೆಯಾಗಿದೆ. ಗೀತೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ. ಉಳಿದ ಎಲ್ಲಾ ಶಾಸ್ತ್ರಗಳು ಗೀತೆಗೆ ಮಕ್ಕಳಾಗಿದೆ. ಉಳಿದ ಎಲ್ಲಾ ಶಾಸ್ತ್ರಗಳು ಭಗವದ್ಗೀತೆಗೆ ಮಕ್ಕಳೇ ಆಗಿದೆ. ಮಕ್ಕಳಿಂದ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಈಗ ಮಕ್ಕಳಿಗೆ ಗೀತಾ ಜ್ಞಾನದ ಮೂಲಕ ಆಸ್ತಿ ಸಿಗುತ್ತಾ ಇದೆ. ಗೀತೆ ಅನ್ನುವ ಮಾತೆಗೆ ಪಿತಾ ಕೂಡ ಇರಲೇಬೇಕು ತಾನೆ. ಬೈಬಲ್ ಮುಂತಾದ ಯಾವ ಶಾಸ್ತ್ರಕ್ಕೂ ಮಾತೆ ಎಂದು ಕರೆಯುವುದಿಲ್ಲ. ಯಾರೇ ಸಿಕ್ಕರು ಮೊಟ್ಟ ಮೊದಲು ನೀವು ಅವರನ್ನು ಕೇಳಬೇಕು, ಪರಂಪಿತಾ ಪರಮಾತ್ಮ ತಂದೆಗೂ ನಿಮಗೂ ಏನು ಸಂಬಂಧ ಎಂದು. ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದೆ.
ಆಗಿದ್ದಾರೆ, ಒಬ್ಬ ಪರಮಾತ್ಮ ತಂದೆ, ಎಲ್ಲರಿಗೂ ತಂದೆ ಆಗಿದ್ದಾರೆ. ಆತ್ಮರಾದ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ. ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಈ ಮನುಷ್ಯ ಸೃಷ್ಟಿಯನ್ನು ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ರಚನೆ ಮಾಡುತ್ತಾರೆ. ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿ ಬಿಡುತ್ತೇವೆ. ಅಂದ ಮೇಲೆ ಅವಶ್ಯವಾಗಿ ಸಹೋದರ ಸಹೋದರಿಯರಾದ ನಾವು ಪವಿತ್ರರಾಗಿ ಇರುತ್ತೇವೆ. ಪತಿತ ಪಾವನ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ಪತಿತ ಪಾವನಾದಂತಹ ಪರಮಾತ್ಮ ತಂದೆ ಬಂದು ಯುಕ್ತಿಯಿಂದ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ನಾವು ಪವಿತ್ರರಾದರೆ ನಾವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೇವೆ ಎಂದು. ಈಗ ನಾವು ಪವಿತ್ರರಾದರೆ ನಮಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ. 21 ಜನ್ಮದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪವಿತ್ರರಾಗದೇ ಇರುವಂತವರು ಜಗತ್ತಿನಲ್ಲಿ ಯಾರಿರಬಹುದು? ಇಂಥವರು ಜಗತ್ತಿನಲ್ಲಿ ಯಾರು ಇರಲು ಸಾಧ್ಯ? 21 ಜನ್ಮದ ರಾಜ್ಯ ಭಾಗ್ಯಕ್ಕೋಸ್ಕರ ಪವಿತ್ರರಾಗದೇ ಇರುವಂತವರು ಜಗತ್ತಿನಲ್ಲಿ ಯಾರಿರಲು ಸಾಧ್ಯ? ಈಗ ಪುನಃ ನಿಮಗೆ ಪರಮಾತ್ಮ ತಂದೆಯ ಶ್ರೀಮಂತ ಸಿಗುತ್ತಾ ಇದೆ. ಯಾವ ಪರಮಾತ್ಮ ತಂದೆಯನ್ನು ನೀವು ಅರ್ಧಾಕಲ್ಪದಿಂದ ನೆನಪು ಮಾಡಿದ್ದೀರೋ, ಈಗ ಆ ಪರಮಾತ್ಮ ತಂದೆಯ ಆಜ್ಞೆಯಂತೆ ನೀವು ನಡೆಯುವುದಿಲ್ಲ ಏನು? ಪರಮಾತ್ಮ ತಂದೆಯ ಆಜ್ಞೆಯಂತೆ ನೀವು ನಡೆಯದೇ ಇದ್ದರೆ ನೀವು ಪಾಪಾತ್ಮರಾಗಿ ಬಿಡುತ್ತೀರಾ? ಈ ಜಗತ್ತು ಪಾಪಾತ್ಮರ ಜಗತ್ತಾಗಿದೆ. ರಾಮರಾಜ್ಯ ಪುಣ್ಯಾತ್ಮರ ಜಗತ್ತಾಗಿತ್ತು, ಈಗ ಇದು ರಾವಣನ ರಾಜ್ಯ ಆಗಿದೆ. ರಾವಣನ ರಾಜ್ಯ ಪಾಪಾತ್ಮರ ಜಗತ್ತಾಗಿದೆ. ಈಗ ಮಕ್ಕಳಾದ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ? ನೀವೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ? ನೀವು ಈಗ ಇಲ್ಲಿ ಗುಪ್ತ ರೂಪದಲ್ಲಿ ಹೇಗೆ ಕುಳಿತಿದ್ದೀರಾ ನೋಡಿ. ನೀವೀಗ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ಮಾಲೆ ಮುಂತಾದದ್ದನ್ನು ಜಪ ಮಾಡುವ ಮಾತೇ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೀವೀಗ ಕೆಲಸ ಕಾರ್ಯವನ್ನು ಮಾಡಿ. ಬಾಬಾ, ನಾವೀಗ ನಿಮ್ಮ ಯಜ್ಞದ ಸ್ಥೂಲ ಸೇವೆಯನ್ನು ಕೂಡ ಮಾಡುತ್ತೇವೆ, ಜೊತೆ ಜೊತೆಗೆ ಸೂಕ್ಷ್ಮ ಸೇವೆಯನ್ನು ಮಾಡುತ್ತೇವೆ. ನಾವು ಹೇಗೆ ಯಜ್ಞದಲ್ಲಿ ಸ್ಥೂಲ ಸೇವೆ ಮತ್ತು ಅದರ ಜೊತೆಗೆ ಸೂಕ್ಷ್ಮ ಸೇವೆಯನ್ನು ಒಟ್ಟಿಗೆ ಮಾಡುತ್ತಿದ್ದೇವೆ ನೋಡಿ ಬಾಬಾ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತೀರಾ? ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ, ನೀವೀಗ ಈ ರೀತಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಸ್ವಯಂನ ನೇಚರ್ ಕ್ಯೂರ್ ಆಗಿ ಬಿಡುತ್ತದೆ. ಆತ್ಮ ಆರೋಗ್ಯಶಾಲಿ ಆದಾಗ ಶರೀರ ಕೂಡ ಆರೋಗ್ಯಶಾಲಿ ಆಗುತ್ತದೆ. ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪತಿತರಿಂದ ಪಾವನ ಆಗುತ್ತೀರಾ. ಈಗ ನೀವು ಪಾವನಾಗಿ ಮತ್ತು ಯಜ್ಞದ ಸೇವೆಯನ್ನು ಕೂಡ ನೀವೀಗ ಮಾಡುತ್ತಿರಬೇಕು. ಸೇವೆಯನ್ನು ಮಾಡಿದಾಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ. ನಾನು ಇಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದು ಸ್ವಯಂನ್ನು ನಿರೋಗಿಯನ್ನಾಗಿ ಮಾಡಿಕೊಂಡಿದ್ದೇನೆ ಮತ್ತು ಭಾರತಕ್ಕೆ ಶಾಂತಿಯನ್ನು ದಾನವಾಗಿ ನೀಡಿದ್ದೇನೆ. ಭಾರತಕ್ಕೆ ನೀವೀಗ ಸುಖ ಮತ್ತು ಶಾಂತಿಯನ್ನು ದಾನವಾಗಿ ನೀಡುತ್ತೀರಾ. ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವೀಗ ಭಾರತಕ್ಕೆ ಸುಖ ಮತ್ತು ಶಾಂತಿಯನ್ನು ದಾನವಾಗಿ ನೀಡುತ್ತೀರಾ. ಜಗತ್ತಿನಲ್ಲಿ ಬಹಳಷ್ಟು ಆಶ್ರಮಗಳಿದೆ, ಆದರೆ ಆಶ್ರಮದಲ್ಲಿ ಇಂತಹ ಜ್ಞಾನದ ಮಾತು ಇಲ್ಲ. ಜಗತ್ತಿನಲ್ಲಿರುವ ಆಶ್ರಮದಲ್ಲಿ ಜ್ಞಾನದ ಮಾತು ಇಲ್ಲ. 21 ಪೀಳಿಗೆಗೋಸ್ಕರ ಸ್ವರ್ಗದ ರಾಜ್ಯ ಹೇಗೆ ಸಿಗುತ್ತದೆ ಎಂದು ಅನ್ಯ ಆಶ್ರಮದವರಿಗೆ ಗೊತ್ತಿಲ್ಲ. ಈಗ ನೀವು ರಾಜಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು. ಪರಮಾತ್ಮ ತಂದೆ ಅವಶ್ಯವಾಗಿ ಯಾವುದೋ ಒಂದು ಸ್ಥಾನದಲ್ಲಿ ಬರಲೇಬೇಕು ತಾನೆ? ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಈ ಸಮಯದಲ್ಲಿ ಇಲ್ಲಿ ಇದ್ದಾರೆ. ವಿನಾಶಕ್ಕೋಸ್ಕರ ಎಷ್ಟೆಲ್ಲಾ ಬಾಂಬ್ಸ್ ಅನ್ನು ತಯಾರು ಮಾಡಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಲೇಬೇಕು. ಪರಮಾತ್ಮ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡಿಸುತ್ತಾರೆ ಮತ್ತು ನರಕದ ವಿನಾಶವನ್ನು ಮಾಡಿಸುತ್ತಾರೆ. ಇದು ನರಕ ಆಗಿದೆ. ಈ ಸಮಯದಲ್ಲಿ ಎಷ್ಟೊಂದು ಗಲಾಟೆ, ಯುದ್ಧ ಮುಂತಾದದ್ದು ಜಗತ್ತಿನಲ್ಲಿ ನಡೆಯುತ್ತಾ ಇದೆ. ಈ ಜಗತ್ತಿನಲ್ಲಿ ಎಲ್ಲರೂ ಬಹಳಷ್ಟು ಭಯ ಪಡುತ್ತಿದ್ದಾರೆ. ಈ ಜಗತ್ತಿನಲ್ಲಿ ಬಹಳಷ್ಟು ಭಯ ಇದೆ. ಮಕ್ಕಳನ್ನು ಹೇಗೆ ಓಡಿಸಿಕೊಂಡು ಹೋಗುತ್ತಾರೆ ನೋಡಿ. ಜಗತ್ತಿನಲ್ಲಿ ಎಷ್ಟೊಂದು ಕಷ್ಟ, ಎಷ್ಟೊಂದು ಉಪದ್ರವ ಇದೆ, ಎಷ್ಟೊಂದು ಆಪತ್ತು ಜಗತ್ತಿನಲ್ಲಿ ಇದೆ. ಈಗ ನಿಮಗೆ ಗೊತ್ತಿದೆ, ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಾ ಇದೆ. ಕಲಿಯುಗ ಪರಿವರ್ತನೆಯಾಗಿ ಪುನಃ ಸತ್ಯುಗದ ಸ್ಥಾಪನೆ ಆಗುತ್ತಾ ಇದೆ. ನಾವೀಗ ಸತ್ಯುಗದ ಸ್ಥಾಪನೆಯ ಕಾರ್ಯದಲ್ಲಿ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೇವೆ. ಬ್ರಾಹ್ಮಣರೇ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಜಗತ್ತಿನಲ್ಲಿ ಇರುವಂತಹ ಬ್ರಾಹ್ಮಣರು ಕುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ನೀವು ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಜಗತ್ತಿನಲ್ಲಿರುವ ಕುಖವಂಶಾವಳಿ ಬ್ರಾಹ್ಮಣರು
ಬ್ರಹ್ಮನಿಗೆ ಸಂತಾನರಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಬ್ರಹ್ಮನ ಮಕ್ಕಳಾದ ನೀವು ಬ್ರಾಹ್ಮಣರಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮ ಸಂಗಮ ಯುಗದಲ್ಲಿ ಮಾತ್ರ ಇರಲು ಸಾಧ್ಯ. ಬ್ರಾಹ್ಮಣರಾದ ನೀವೇ ನಂತರ ದೇವಿ ದೇವತೆ ಆಗುತ್ತೀರಾ. ಜಗತ್ತಿನ ಬ್ರಾಹ್ಮಣರಿಗೆ ನೀವೀಗ ತಿಳಿಸುತ್ತೀರಾ, ನೀವು ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ ಎಂದು. ಬ್ರಾಹ್ಮಣ ದೇವಿ ದೇವತಾಯಿ ನಮಃ ಎಂದು ಹೇಳುತ್ತಾರೆ. ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಲಾಗುತ್ತದೆ. ದೇವತೆಗಳಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾರೆ. ಆದರೆ ಯಾವ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಲಾಗುತ್ತದೆ? ಸಂಗಮ ಯುಗದ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಸಂಗಮ ಯುಗದ ಬ್ರಾಹ್ಮಣರು ತನು ಮನ ಧನದಿಂದ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದಾರೆ. ಜಗತ್ತಿನ ಬ್ರಾಹ್ಮಣರು ಸ್ಥೂಲ ಶಾರೀರಿಕ ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ನಿಮ್ಮ ಯಾತ್ರೆ ಆತ್ಮಿಕ ಯಾತ್ರೆಯಾಗಿದೆ. ನಿಮ್ಮ ಈ ಆತ್ಮಿಕ ಯಾತ್ರೆ ಎಷ್ಟೊಂದು ಮಧುರ ಯಾತ್ರೆಯಾಗಿದೆ. ಜಗತ್ತಿನಲ್ಲಿ ಶಾರೀರಿಕ ರೂಪದ ಸ್ಥೂಲ ಯಾತ್ರೆಗಳು ಬಹಳಷ್ಟು ಇದೆ. ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ. ಜಗತ್ತಿನ ಜನ ಎಲ್ಲರಿಗೂ ಗುರುಗಳು ಎಂದು ಕರೆಯುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಮಧುರ ಶಿವತಂದೆಯ ಮತದಂತೆ ನಡೆದು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ಶಿವತಂದೆ ಬ್ರಹ್ಮನ ರಥದ ಮೂಲಕ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಆಸ್ತಿಯನ್ನು ಶಿವತಂದೆ ನೀಡುತ್ತಾರೆ. ನಾವೀಗ ಪರಮಾತ್ಮ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ನಿಮ್ಮ ಬಳಿ ಯಾರೇ ಬಂದರೂ ನೀವು ತಕ್ಷಣ ಅವರನ್ನು ಕೇಳಬೇಕು, ನೀವು ಯಾರ ಬಳಿ ಬಂದಿದ್ದೀರಾ ಎಂದು. ಬುದ್ಧಿಯಲ್ಲಿ ಜ್ಞಾನ ಅಂತೂ ಇದೆ. ಪರಮಾತ್ಮ ಶಿವತಂದೆ ಈ ಬ್ರಹ್ಮನ ರಥವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಬ್ರಹ್ಮನ ರಥ ಪರಮಾತ್ಮ ಶಿವತಂದೆ ಲೋನಾಗಿ ತೆಗೆದುಕೊಂಡಿರುವ ರಥ ಆಗಿದೆ. ನಾವೀಗ ಪರಮಾತ್ಮ ಶಿವತಂದೆಯ ಬಳಿ ಹೋಗುತ್ತೇವೆ. ಬ್ರಾಹ್ಮಣರು ನಿಶ್ಚಿತಾರ್ಥವನ್ನು ಮಾಡಿಸುತ್ತಾರೆ, ಆದರೆ ಪತಿ ಪತ್ನಿ ಪರಸ್ಪರ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ. ನಿಶ್ಚಿತಾರ್ಥವನ್ನು ಮಾಡಿಸುವಂತಹ ಬ್ರಾಹ್ಮಣನ ಜೊತೆಗೆ ಯಾರೂ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ. ಪತ್ನಿ ಪತಿಯನ್ನು ನೆನಪು ಮಾಡುತ್ತಾರೋ ಅಥವಾ ಕಂಕಣವನ್ನು ಕಟ್ಟುವಂತಹ ಬ್ರಾಹ್ಮಣನನ್ನು ನೆನಪು ಮಾಡುತ್ತಾರೋ? ನಿಮ್ಮ ಪತಿ ಪರಮಾತ್ಮ ಶಿವ ಆಗಿದ್ದಾರೆ, ನಮಗೆ ಪ್ರಿಯತಮ ಪರಮಾತ್ಮ ಶಿವ ಆಗಿದ್ದಾರೆ, ಅಂದ ಮೇಲೆ ಪುನಃ ನೀವೇಕೆ ದೇಹದಾರಿಗಳನ್ನು ನೆನಪು ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ನೀವೀಗ ಒಬ್ಬ ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡಬೇಕು. ನೀವು ಪರಮಾತ್ಮ ಶಿವತಂದೆಯ ಲಾಕೆಟ್ ಅನ್ನು ನಿರ್ಮಾಣ ಮಾಡುತ್ತೀರಾ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಶಿವತಂದೆಯ ಚಿತ್ರದ ಲಾಕೆಟ್ ಅನ್ನು ನೀವು ನಿರ್ಮಾಣ ಮಾಡಿಸುತ್ತೀರಾ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಬ್ರಹ್ಮ ತಂದೆ ಸ್ವಯಂ ದಲ್ಲಾಳಿಯಾಗಿ ಪರಮಾತ್ಮ ಶಿವತಂದೆಗೂ ಮತ್ತು ನಮಗೂ ನಿಶ್ಚಿತಾರ್ಥವನ್ನು ಮಾಡಿಸುತ್ತಾರೆ. ಅಂದ ಮೇಲೆ ದಲ್ಲಾಳಿಯಾದಂತಹ ಬ್ರಹ್ಮ ತಂದೆಯನ್ನು ನಾವೀಗ ನೆನಪು ಮಾಡಬಾರದು. ಪ್ರಿಯತಮೆಯರು ಪ್ರಿಯತಮನ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ. ನಾವು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಮಮ್ಮ ಬಾಬಾ ಬಂದು ಮಕ್ಕಳ ಮೂಲಕ ಮುರುಳಿಯನ್ನು ನುಡಿಸುತ್ತಾರೆ. ಪರಮಾತ್ಮ ಶಿವತಂದೆ ಹೇಳುತ್ತಾರೆ, ಇಂತಹ ಅನೇಕ ಮಕ್ಕಳಿದ್ದಾರೆ, ಆ ಮಕ್ಕಳ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತು ನಾನು ಮುರುಳಿಯನ್ನು ನುಡಿಸುತ್ತೇನೆ. ಯಾವುದೋ ಆತ್ಮದ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತು ಮುರುಳಿಯನ್ನು ನುಡಿಸುತ್ತಾರೆ. ಪರಮಾತ್ಮ ತಂದೆ ಯಾರಿಗೋ ಸಾಕ್ಷಾತ್ಕಾರವನ್ನು ಮಾಡಿಸುವುದಕ್ಕೋಸ್ಕರ, ಯಾರಿಗೋ ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ, ಯಾವುದೋ ಆತ್ಮದ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಮಕ್ಕಳ ಭ್ರುಕುಟಿಯ ಮಧ್ಯದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಏಕೆಂದರೆ ಬ್ರಾಹ್ಮಣಿಯರಲ್ಲಿ ಆ ಆತ್ಮರನ್ನು ಪರಿವರ್ತನೆ ಮಾಡುವಷ್ಟು ಶಕ್ತಿ ಇರುವುದಿಲ್ಲ. ಪರಮಾತ್ಮ ತಂದೆಗೆ ಗೊತ್ತಿರುತ್ತದೆ, ಈ ಬ್ರಾಹ್ಮಣಿ ಜ್ಞಾನವನ್ನು ಹೇಳಿ ಇವರನ್ನು ಮೇಲೆ ಎತ್ತಲು ಸಾಧ್ಯ ಇಲ್ಲ ಎಂದು. ಆ ಸಮಯದಲ್ಲಿ ಪರಮಾತ್ಮ ತಂದೆ ಆ ಬ್ರಾಹ್ಮಣಿಯ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತು ಸಮ್ಮುಖದಲ್ಲಿರುವ ಆತ್ಮಕ್ಕೆ ಹೇಗೆ ಜ್ಞಾನದ ಬಾಣವನ್ನು ಹೊಡೆಯುತ್ತಾರೆ ಅಂದರೆ, ಬ್ರಾಹ್ಮಣಿಗಿಂತ ಆ ಆತ್ಮ ಜ್ಞಾನ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ನಂತರ ಬ್ರಾಹ್ಮಣಿ ತಿಳಿದುಕೊಳ್ಳುತ್ತಾರೆ, ನಾನು ಇವರಿಗೆ ಜ್ಞಾನವನ್ನು ತಿಳಿಸಿದೆ ಎಂದು. ಬ್ರಾಹ್ಮಣಿಯರು ದೇಹಾಭಿಮಾನಕ್ಕೆ ವಶ ಆಗಿ ನಾನು ಜ್ಞಾನವನ್ನು ಹೇಳಿದೆ ಎಂದು ತಿಳಿದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ನಾನು ಜ್ಞಾನವನ್ನು ಹೇಳಿದೆ ಅನ್ನುವ ಅಹಂಕಾರ ನಿಮಗೆ ಬರಬಾರದು. ಎಲ್ಲವನ್ನೂ ಮಾಡಿಸುವಂತವರು ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಈಗ ನೀವು ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ನೀವು ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ಶಿವತಂದೆಯ ಜೊತೆಗೆ ನಮ್ಮ ಸಂಬಂಧ ಜೋಡಣೆ ಆಗಿರಬೇಕು. ಈ ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಳಿ ಆಗಿದ್ದಾರೆ. ಈ ಬ್ರಹ್ಮ ತಂದೆಗೂ ಕೂಡ ದಲ್ಲಾಳಿ ಆಗಿರುವ ಕಾರಣ ರಿಟರ್ನ್ ಆಗಿ ಫಲಪ್ರಾಪ್ತಿಯಾಗುತ್ತದೆ. ಆದರೂ ಕೂಡ ಪರಮಾತ್ಮ ತಂದೆಯ ಈ ರಥ ವೃದ್ಧ ಅನುಭವೀತನೂ ಆಗಿದೆ.
ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನ ತನು ಚೇಂಜ್ ಆಗಲು ಸಾಧ್ಯ ಇಲ್ಲ, ಪರಮಾತ್ಮ ತಂದೆ ಲೋನ್ ಆಗಿ ತೆಗೆದುಕೊಳ್ಳುವ. ಈ ರಥ ಚೇಂಜ್ ಆಗಲು ಸಾಧ್ಯ ಇಲ್ಲ, ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲೇ ಬರಬೇಕು ಅನ್ನುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಮುಂದಿನ ಕಲ್ಪದಲ್ಲಿ ಪರಮಾತ್ಮ ತಂದೆ ಬೇರೆಯವರ ತನುವನ್ನು ಆಧಾರವಾಗಿ ತೆಗೆದುಕೊಂಡು ಬರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಯಾರು ಲಾಸ್ಟ್ ನಂಬರ್ನಲ್ಲಿ ಇದ್ದಾರೋ ಅವರೇ ಪುನಃ ಮೊದಲನೇ ನಂಬರ್ಗೆ ಹೋಗಬೇಕು. ಈಗ ಬ್ರಹ್ಮ ತಂದೆ ಲಾಸ್ಟ್ ನಂಬರ್ನಲ್ಲಿ ಇದ್ದಾರೆ ಅಂದ ಮೇಲೆ ಇವರೇ ನಂಬರ್ ಒನ್ನಲ್ಲಿ ಬರಬೇಕು. ವೃಕ್ಷದಲ್ಲಿ ನೋಡಿ, ಬ್ರಹ್ಮ ತಂದೆ ಅಂತ್ಯದಲ್ಲಿ ನಿಂತಿದ್ದಾರೆ, ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ. ಪರಮಾತ್ಮ ಶಿವ ತಂದೆ ಈ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಜಗದಂಬೆ ಕೂಡ ಇದ್ದಾರೆ, ಜಗದಂಬೆ ಕಾಮಧೇನು ಆಗಿದ್ದಾರೆ. ಕಾಮಧೇನು ಮತ್ತು ಕಪಿಲ ದೇವ ಎಂದು ಕರೆಯುತ್ತಾರೆ. ಕಪಲ್ ಅಂದರೆ ಜೋಡಿ, ಇಲ್ಲಿ ಬಾಪ್ತಾದ ಜೋಡಿ ಆಗಿದ್ದಾರೆ, ಮಾತ್ಪಿತ ಜೋಡಿ ಆಗಿದ್ದಾರೆ ಅಂದರೆ ಕಪಲ್ ಆಗಿದ್ದಾರೆ. ತಾಯಿಯಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ, ಪರಮಾತ್ಮ ಶಿವ ತಂದೆಯಿಂದ ನಮಗೆ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಪರಮಾತ್ಮ ಶಿವ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ನಿಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದೇನೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬಂದಿರುವುದೇ ನಿಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಜ್ಞಾನವನ್ನು ಹೇಳಿ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ. ಶಂಕರನ ಸಮ್ಮುಖದಲ್ಲಿ ಕೂಡ ಪರಮಾತ್ಮ ಶಿವನ ಚಿತ್ರವನ್ನು ಇಡುತ್ತಾರೆ. ಮಹಿಮೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ಶಿವನ ಚಿತ್ರವನ್ನು ಶಂಕರನ ಸಮ್ಮುಖದಲ್ಲಿ ಇಟ್ಟಿದ್ದಾರೆ. ಈ ಎಲ್ಲಾ ಚಿತ್ರಗಳು ಇರುವುದು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುವುದಕ್ಕೋಸ್ಕರ. ಈ ಸಮಯದಲ್ಲಿ ಪರಮಾತ್ಮ ಶಿವ ತಂದೆ ಬಂದು ನಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ನೀವು ಪರಮಾತ್ಮ ತಂದೆಯ ಪೂಜೆಯನ್ನು ಇಲ್ಲಿ ಕುಳಿತು ಮಾಡುವುದಿಲ್ಲ. ಈಗ ಮಕ್ಕಳಾದ ನೀವು ಇಲ್ಲಿ ಕುಳಿತು ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಕೊಳಕಿನಿಂದ ಮುಕ್ತ ಮಾಡುತ್ತಾರೆ. ಗಟರ್ನಲ್ಲಿ ಬಿದ್ದಿರುವ ನಮ್ಮನ್ನು ಗಟರ್ನಿಂದ ಪರಮಾತ್ಮ ತಂದೆ ಮುಕ್ತ ಮಾಡುತ್ತಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪುನಃ ಪ್ರತಿಜ್ಞೆಯನ್ನು ಮಾಡುತ್ತೀರಾ, ಬಾಬಾ ನಾವು ಪುನಃ ಎಂದೂ ಕೂಡ ಪತಿತರಾಗುವುದಿಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನನ್ನ ಮಡಿಲಿಗೆ ಬಂದು ಪುನಃ ಮುಖವನ್ನು ಕಪ್ಪು ಮಾಡಿಕೊಳ್ಳಬೇಡಿ. ಒಂದು ವೇಳೆ ಪರಮಾತ್ಮ ತಂದೆಯ ಮಡಿಲಿಗೆ ಬಂದು ಪುನಃ ನೀವು ಮುಖವನ್ನು ಕಪ್ಪು ಮಾಡಿಕೊಂಡರೆ, ನೀವು ಪುನಃ ವಿಕಾರಕ್ಕೆ ವಶ ಆದರೆ, ನೀವು ಕುಲಕ್ಕೆ ಕಳಂಕವನ್ನು ತರುವಂತವರಾಗಿ ಬಿಡುತ್ತೀರಾ. ಮಾಯೆಗೆ ಸೋತು ನೀವು ವಿಕಾರಕ್ಕೆ ವಶ ಆದರೆ, ಮಾಲೀಕನ ಹೆಸರನ್ನು ನೀವು ಹಾಳು ಮಾಡಿದಂತೆ ನೀವು ಮಾಯೆಗೆ ಸೋತರೆ ಪದಭ್ರಷ್ಟರಾಗಿ ಬಿಡುತ್ತೀರಾ. ಜಗತ್ತಿನ ಯಾವ ಸನ್ಯಾಸಿಗಳೂ ಕೂಡ ನೀವು ಪವಿತ್ರರಾಗಿ ಅನ್ನುವ ಮಾತಿನ ಬಗ್ಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವ ಸನ್ಯಾಸಿಗಳು ಹೇಳುತ್ತಾರೆ, ತಿಂಗಳಿಗೊಮ್ಮೆ ನೀವು ವಿಕಾರಕ್ಕೆ ವಶ ಆಗಬಹುದು ಎಂದು. ಕೆಲವು ಸನ್ಯಾಸಿಗಳು ಹೇಳುತ್ತಾರೆ, 6 ತಿಂಗಳಿಗೊಮ್ಮೆ ನೀವು ವಿಕಾರಕ್ಕೆ ವಶ ಆಗಬಹುದು ಎಂದು. ಕೆಲವರಂತೂ ಬಹಳಷ್ಟು ಅಜಮಿಳನಂತಹ ಪಾಪಾತ್ಮರಿದ್ದಾರೆ. ಬ್ರಹ್ಮ ತಂದೆ ಕೂಡ ಬಹಳಷ್ಟು ಗುರುಗಳ ಬಳಿ ಹೋಗಿದ್ದಾರೆ ಎಂದೂ ಕೂಡ ಜಗತ್ತಿನ ಗುರುಗಳು ನೀವು ಪವಿತ್ರರಾಗಿ ಎಂದು ಹೇಳುವುದಿಲ್ಲ. ಗುರುಗಳು ಸ್ವಯಂ ತಿಳಿದುಕೊಂಡಿದ್ದಾರೆ, ನಮಗೆ ಪವಿತ್ರ ಆಗಿರಲು ಸಾಧ್ಯ ಇಲ್ಲ ಅಂದ ಮೇಲೆ ಇವರು ಹೇಗೆ ಪವಿತ್ರ ಆಗಿರಲು ಸಾಧ್ಯ ಎಂದು. ಯಾರು ಬುದ್ಧಿವಂತರಾಗಿದ್ದಾರೋ ಅವರು ತಕ್ಷಣ ಸನ್ಯಾಸಿಗಳಿಗೆ ಕೇಳುತ್ತಾರೆ, ನೀವೇ ಪವಿತ್ರ ಆಗಿ ಇಲ್ಲ ಅಂದ ಮೇಲೆ ಪವಿತ್ರರಾಗಿ ಎಂದು ನೀವು ನಮಗೆ ಹೇಗೆ ಹೇಳುತ್ತೀರಾ ಎಂದು ಪುನಃ ಹೇಳುತ್ತಾರೆ. ಜನಕನಂತೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುವ ಮಾರ್ಗವನ್ನು ನಮಗೆ ತೋರಿಸಿ ಎಂದು. ಜಗತ್ತಿನ ಗುರುಗಳು ಹೇಳುತ್ತಾರೆ, ಬ್ರಹ್ಮಾಂಡವನ್ನು ನೆನಪು ಮಾಡಿ, ಆಗ ನೀವು ನಿರ್ವಾಣ ಧಾಮಕ್ಕೆ ಹೋಗುತ್ತೀರಾ ಎಂದು. ಆದರೆ ಯಾರು ನಿರ್ವಾಣ ಧಾಮಕ್ಕೆ ಹೋಗುವುದಿಲ್ಲ. ನಿರ್ವಾಣ ಧಾಮಕ್ಕೆ ಹೋಗುವ ಶಕ್ತಿ ಯಾರಲ್ಲೂ ಇಲ್ಲ. ಸರ್ವ ಆತ್ಮರ ನಿವಾಸ ಸ್ಥಾನ ಮೂಲವತನ ಆಗಿದೆ. ಆ ಮೂಲವತನದಲ್ಲಿ ಆತ್ಮರಾದ ನಾವು ನಕ್ಷತ್ರ ರೂಪದಲ್ಲಿ ಇರುತ್ತೇವೆ. ಪೂಜೆಯನ್ನು ಮಾಡುವುದಕ್ಕೋಸ್ಕರ ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ. ಬಿಂದುವಿನ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ? ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಎಂದು ಹೇಳುತ್ತಾರೆ. ಅಂದ ಮೇಲೆ ಆತ್ಮರ ತಂದೆಯಾದ ಪರಮಾತ್ಮ ಕೂಡ ಬಿಂದು ರೂಪದಲ್ಲೇ ಇರಬೇಕು ತಾನೆ? ಪರಮಾತ್ಮ ತಂದೆಗೆ ದೇಹ ಅಂತೂ ಇಲ್ಲ. ಆ ನಕ್ಷತ್ರವನ್ನು ಹೇಗೆ ಪೂಜೆ ಮಾಡಲು ಸಾಧ್ಯ? ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತೇವೆ, ಅವರು ತಂದೆಯಾಗಿದ್ದಾರೆ. ಹೇಗೆ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ದೊಡ್ಡ ರೂಪದಲ್ಲಿ ಇಲ್ಲ, ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈ ಬೇಹದ್ದಿನ ವೃಕ್ಷದ ಬಗ್ಗೆ ಪರಮಾತ್ಮ ತಂದೆಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ.
ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ಪವಿತ್ರತೆಯ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಪವಿತ್ರತೆ ಇದೆ. ಪರಮಾತ್ಮ ತಂದೆ ಪರಮ ಪವಿತ್ರ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವರಿಗೂ ಸುಖ ಶಾಂತಿಯನ್ನು ಕೊಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಎಷ್ಟು ದೊಡ್ಡ ಆಸ್ತಿ ಸಿಗುತ್ತಾ ಇದೆ. ಈಗ ಮಕ್ಕಳಿಗೆ ತಂದೆಯ ಮೂಲಕ ಬಹಳಷ್ಟು ಆಸ್ತಿ ಸಿಗುತ್ತಾ ಇದೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಎಷ್ಟು ಜಾಸ್ತಿ ಆಸ್ತಿ ಸಿಗುತ್ತದೆಯೋ ಅಷ್ಟು ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಮನುಷ್ಯರು ಗುರುಗಳಿಗೆ ಬಹಳಷ್ಟು ಪೂಜೆಯನ್ನು ಮಾಡುತ್ತಾರೆ. ಜಗತ್ತಿನ ಜನ ತಮ್ಮ ರಾಜ್ಯವನ್ನು ಕೂಡ ಅಷ್ಟು ಪೂಜೆ ಮಾಡುವುದಿಲ್ಲ. ಜನ ಗುರುಗಳಿಗೆ ಎಷ್ಟು ಪೂಜೆಯನ್ನು ಮಾಡುತ್ತಾರೋ ಅಷ್ಟು ಪೂಜೆಯನ್ನು ತಮ್ಮ ರಾಜ್ಯಕ್ಕೂ ಕೂಡ ಮಾಡುವುದಿಲ್ಲ. ಇದೆಲ್ಲ ಅಂಧಶ್ರದ್ಧೆ ಆಗಿದೆ. ಜಗತ್ತಿನ ಜನ ಎಂತೆಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ನೋಡಿ. ಎಲ್ಲಾ ಮಾತಿನಲ್ಲೂ ನಿಂದನೆಯೇ ನಿಂದನೆ ಇದೆ. ಶ್ರೀಕೃಷ್ಣನಿಗೆ ರಾಜಕುಮಾರ ಎಂದು ಕರೆಯುತ್ತಾರೆ, ಪುನಃ ಕೃಷ್ಣನಿಗೆ ಪರಮಾತ್ಮ ಎಂದು ಕರೆದು ಬಿಡುತ್ತಾರೆ. ಕೃಷ್ಣ ಸ್ವರ್ಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ. ಲಕ್ಷ್ಮೀ ನಾರಾಯಣರ ಬಗ್ಗೆ ಹೇಳುತ್ತಾರೆ, ಲಕ್ಷ್ಮೀ ನಾರಾಯಣರು ಗಾಡ್ ಗಾಡೇಜ್ ಆಗಿದ್ದರು, ಅಂದರೆ ಭಗವಾನ್ ಭಗವತಿ ಆಗಿದ್ದರು ಎಂದು. ಹಳೆಯ ವಸ್ತುಗಳನ್ನು ಬಹಳಷ್ಟು ಜನ ಖರೀದಿ ಮಾಡುತ್ತಿರುತ್ತಾರೆ. ಹಳೆಯ ವಸ್ತುವನ್ನು ಬಹಳಷ್ಟು ಖರೀದಿ ಮಾಡುತ್ತಾರೆ. ಹಳೆಯ ಸ್ಟ್ಯಾಂಪ್ಗಳು ಬಹಳಷ್ಟು ಮಾರಾಟ ಆಗುತ್ತದೆ. ವಾಸ್ತವದಲ್ಲಿ ಎಲ್ಲರಿಗಿಂತ ಹಳಬರು ಅಂದರೆ ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಆದರೆ ಪರಮಾತ್ಮ ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸಂಪೂರ್ಣ ಮಹಿಮೆ ಇರುವುದೇ ಒಬ್ಬ ಪರಮಾತ್ಮ ಶಿವತಂದೆಗೆ. ಹಳೆಯ ವಸ್ತು ಆದಂತಹ ಪರಮಾತ್ಮ ಶಿವತಂದೆ ಯಾರಿಗೂ ಮಾರಾಟಕ್ಕೆ ಸಿಗಲು ಸಾಧ್ಯ ಇಲ್ಲ. ಎಲ್ಲರಿಗಿಂತ ಹಳಬರಾದ ಪರಮಾತ್ಮ ಶಿವತಂದೆಯನ್ನು ಯಾರೂ ಖರೀದಿ ಮಾಡಲು ಸಾಧ್ಯ ಇಲ್ಲ. ಎಲ್ಲರಿಗಿಂತ ಹಳಬರು ಯಾರಾಗಿದ್ದಾರೆ? ನಂಬರ್ ಒನ್ ಹಳಬರು ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಪುರಾತನ ಅಂದರೆ ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನನಗೆ ತಂದೆ ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ನಾಮ ರೂಪ ಏನಾಗಿದೆ ಅನ್ನುವುದು ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ, ಪರಮಾತ್ಮ ತಂದೆಗೆ ನಾಮವೂ ಇಲ್ಲ ರೂಪವೂ ಇಲ್ಲ ಎಂದು. ಒಂದು ವೇಳೆ ಪರಮಾತ್ಮ ತಂದೆಗೆ ನಾಮವೂ ಇರದೇ ಇದ್ದರೆ ರೂಪವೂ ಇರದೇ ಇದ್ದರೆ ನೀವು ಯಾರ ಪೂಜೆಯನ್ನು ಮಾಡುತ್ತೀರಾ? ಶಿವ ಅನ್ನುವುದು ಪರಮಾತ್ಮ ತಂದೆಯ ನಾಮ ಆಗಿದೆ. ಪರಮಾತ್ಮ ತಂದೆಗೆ ದೇಶ ಕೂಡ ಇದೆ. ಪರಮಧಾಮ ಪರಮಾತ್ಮ ತಂದೆಯ ದೇಶ ಆಗಿದೆ. ಪರಮಾತ್ಮ ತಂದೆಗೆ ಕಾಲ ಕೂಡ ಇದೆ. ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ. ಆತ್ಮ ಶರೀರದ ಮೂಲಕ ಮಾತನಾಡುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಶಾಸ್ತ್ರದಲ್ಲಿ ಎಷ್ಟೊಂದು ದಂತಕಥೆ ಇದೆ. ಆ ದಂತಕಥೆಯನ್ನು ಕೇಳುತ್ತಾ ಎಲ್ಲರೂ ಇಳಿಯುವ ಕಲೆಯಲ್ಲಿ ಬಂದಿದ್ದೇವೆ. ಸತ್ಯುಗ ತ್ರೇತಾಯುಗದಲ್ಲಿ ಏರುವ ಕಲೆಯಲ್ಲಿ ಇರುತ್ತೇವೆ. ದ್ವಾಪರ ಯುಗ ಕಲಿಯುಗ ಅಂದರೆ ಇಳಿಯುವ ಕಲೆಯ ಯುಗ, ಸತ್ಯುಗ ತ್ರೇತಾಯುಗ ಅಂದರೆ ಏರುವ ಕಲೆಯ ಯುಗ ಆಗಿದೆ. ಈಗ ಪುನಃ ಏರುವ ಕಲೆಗೆ ಹೋಗಬೇಕು. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಹೇಗೆ ಶ್ರೀನಾಥ ದ್ವಾರದಲ್ಲಿ ಅಡಿಗೆಯನ್ನು ಮಾಡುವಾಗ ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಅಡಿಗೆಯನ್ನು ಮಾಡುತ್ತಾರೆ, ಶ್ರೀನಾಥ ಎಂದು ಕೃಷ್ಣನಿಗೆ ಕರೆಯುತ್ತಾರೆ, ಶ್ರೀನಾಥನಿಗೆ ಭೋಜನವನ್ನು ತಯಾರು ಮಾಡುತ್ತಾರೆ. ಪರಮಾತ್ಮ ಶಿವತಂದೆ ಭೋಜನವನ್ನು ಸ್ವೀಕಾರ ಮಾಡುವುದಿಲ್ಲ. ಪರಮಾತ್ಮ ಶಿವತಂದೆ ಎಂದು ಭೋಜನವನ್ನು ಊಟ ಮಾಡುವುದಿಲ್ಲ. ನೀವು ಪವಿತ್ರ ಭೋಜನವನ್ನು ತಯಾರು ಮಾಡುತ್ತೀರಾ? ಪರಮಾತ್ಮ ಶಿವತಂದೆಯ ನೆನಪಿನಲ್ಲೇ ಸ್ಥಿತಾಗಿ ನೀವು ಭೋಜನವನ್ನು ತಯಾರು ಮಾಡಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಭೋಜನವನ್ನು ತಯಾರು ಮಾಡಿದರೆ ಆಗ ಆ ಭೋಜನದ ಮೂಲಕ ನಿಮಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ. ಕೃಷ್ಣನ ಲೋಕಕ್ಕೆ ಹೋಗುವುದಕ್ಕೋಸ್ಕರ ಜಗತ್ತಿನ ಜನ ಬಹಳಷ್ಟು ವ್ರತ ನಿಯಮವನ್ನು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವು ಕೃಷ್ಣಪುರಿಗೆ ಹೋಗುತ್ತಿದ್ದೇವೆ. ಪರಮಾತ್ಮ ತಂದೆ ಕೃಷ್ಣಪುರಿಗೋಸ್ಕರ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಕೃಷ್ಣಪುರಿಗೆ ಹೋಗಲು ಇಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ? ಪುನಃ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿ ಕೊಡುತ್ತಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಿರುವ ಕಾರಣ ನೀವು ಅವಶ್ಯವಾಗಿ ಕೃಷ್ಣಪುರಿಗೆ ಬರುತ್ತೀರಾ. ನಿಮಗೆ ಗೊತ್ತಿದೆ, ನಾವೀಗ ನಮಗೋಸ್ಕರ ಕೃಷ್ಣಪುರಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ. ಈಗ ನಮಗೋಸ್ಕರ ಕೃಷ್ಣಪುರಿ ಸ್ಥಾಪನೆ ಆಗುತ್ತಾ ಇದೆ. ಕೃಷ್ಣಪುರಿಯಲ್ಲಿ ನಾವೇ ರಾಜ್ಯವನ್ನು ಆಡುತ್ತೇವೆ. ಯಾರು ಪರಮಾತ್ಮ ತಂದೆಯ ಶ್ರೀಮಂತದಂತೆ ನಡೆಯುತ್ತಾರೋ ಅವರೇ ಕೃಷ್ಣಪುರಿಯಲ್ಲಿ ಬರುತ್ತಾರೆ. ಲಕ್ಷ್ಮೀ ನಾರಾಯಣರಿಗಿಂತ ಶ್ರೀಕೃಷ್ಣನ ಹೆಸರು ಬಹಳ ಪ್ರಸಿದ್ಧ ಇದೆ. ಕೃಷ್ಣ ಸಣ್ಣ ಮಗು ಆಗಿದ್ದಾರೆ.
ಕೃಷ್ಣ ಸಣ್ಣ ಮಗು ಆಗಿರುವ ಕಾರಣ ಮಹಾತ್ಮರ ಸಮಾನ ಆಗಿದ್ದಾರೆ. ಬಾಲ ಅವಸ್ಥೆಯಲ್ಲಿ ಎಲ್ಲರೂ ಸತೋಪ್ರಧಾನ ಆಗಿರುತ್ತಾರೆ, ಬಾಲಕರಾಗಿದ್ದಾಗ ಎಲ್ಲರೂ ಸತೋಪ್ರಧಾನರಾಗಿರುತ್ತಾರೆ. ಆದ್ದರಿಂದ ನಾರಾಯಣನಿಗಿಂತ ಕೃಷ್ಣನ ಹೆಸರು ಜಾಸ್ತಿ ಪ್ರಸಿದ್ಧ ಇದೆ. ನಾರಾಯಣ ದೊಡ್ಡವರಾಗಿದ್ದಾರೆ, ಕೃಷ್ಣ ಬಾಲಕ ಆಗಿದ್ದಾರೆ. ಬಾಲಕರು ಮಹಾತ್ಮರ ಸಮಾನ ಆಗಿರುವ ಕಾರಣ ನಾರಾಯಣನಿಗಿಂತ ಕೃಷ್ಣನ ಹೆಸರು ಜಾಸ್ತಿ ಪ್ರಸಿದ್ಧ ಇದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ತಮ್ಮ ಸಂಪೂರ್ಣ ಸಂಬಂಧವನ್ನು ಒಬ್ಬ ಪರಮಾತ್ಮ ಶಿವತಂದೆಯ ಜೊತೆಗೆ ಜೋಡಣೆ ಮಾಡಬೇಕು. ಎಂದೂ ಕೂಡ ಯಾವ ದೇಹದಾರಿಯನ್ನು ನೆನಪು ಮಾಡಬಾರದು. ಎಂದೂ ಕೂಡ ನಮ್ಮ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಹೆಸರನ್ನು ನಾವು ಹಾಳು ಮಾಡಬಾರದು. ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುವಂತಹ ಯಾವ ಕಾರ್ಯವನ್ನು ನಾವೀಗ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ನಮ್ಮ ಮೂಲಕ ಒಂದು ವೇಳೆ ಯಾವುದಾದರೂ ಆತ್ಮದ ಕಲ್ಯಾಣ ಆದರೆ ನಾನು ಈ ಆತ್ಮದ ಕಲ್ಯಾಣವನ್ನು ಮಾಡಿದೆ ಅನ್ನುವ ಅಹಂಕಾರಕ್ಕೆ ವಶ ಆಗಬಾರದು. ಇದು ಕೂಡ ದೇಹಾಭಿಮಾನ ಆಗಿದೆ. ಮಾಡಿಸುತ್ತಿರುವ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಈ ಆತ್ಮದ ಕಲ್ಯಾಣವನ್ನು ಮಾಡಿಸುತ್ತಿದ್ದಾರೆ ಎಂದು ತಿಳಿದುಕೊಂಡು ಮಾಡಿಸುತ್ತಿರುವ ತಂದೆಯನ್ನು ನಾವು ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ, ಅಮೃತ ವೇಳೆಯ ಸಮಯದಲ್ಲಿ ಮೂರು ಬಿಂದುಗಳ ತಿಲಕವನ್ನು ಹಚ್ಚಿಕೊಂಡು ಏಕೆ ಏನು ಅನ್ನುವ ಏರುಪೇರಿನಿಂದ ಮುಕ್ತ ಆದಂತಹ ಅಚಲ ಅಡೋಲರಾಗಿ ಬಾಪ್ತಾದ ಸದಾ ಹೇಳುತ್ತಾರೆ, ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಮೂರು ಬಿಂದುಗಳ ತಿಲಕವನ್ನು ಹಚ್ಚಿಕೊಳ್ಳಿ. ನಾನು ಆತ್ಮ ಬಿಂದು ಆಗಿದ್ದೇನೆ, ನನ್ನ ತಂದೆಯಾದ ಪರಮಾತ್ಮ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ, ಮತ್ತು ಏನೆಲ್ಲಾ ಆಯಿತು ಮತ್ತು ಏನೆಲ್ಲಾ ಆಗುತ್ತಿದೆಯೋ ಅದ್ಯಾವುದೂ ಹೊಸದಲ್ಲ, ನಥಿಂಗ್ ನ್ಯೂ. ಎಲ್ಲಾ ಮಾತಿಗೂ ಪುಲಿಷ್ಠಾಪನ್ನು ಇಡಬೇಕು, ಅಂದರೆ ಬಿಂದುವನ್ನು ಇಡಬೇಕು. ಏನೆಲ್ಲಾ ಆಗಿದೆಯೋ ಏನೆಲ್ಲಾ ಆಗುತ್ತಿದೆಯೋ ಅದ್ಯಾವುದೂ ಹೊಸ ಮಾತಲ್ಲ, ನಥಿಂಗ್ ನ್ಯೂ ಎಂದು ತಿಳಿದುಕೊಂಡು ಎಲ್ಲಾ ಮಾತಿಗೂ ಪುಲಿಷ್ಠಾಪ್ ಅಂದರೆ ಬಿಂದುವನ್ನು ಇಡಬೇಕು. ಈ ಮೂರು ಬಿಂದುವಿನ ತಿಲಕವನ್ನು ಹಚ್ಚಿಕೊಳ್ಳುವುದು ಅಂದರೆ ಸ್ಮೃತಿ ಸ್ವರೂಪರಾಗುವುದು. ನಾನು ಆತ್ಮ ಬಿಂದು ಆಗಿದ್ದೇನೆ, ನನ್ನ ತಂದೆ ಕೂಡ ಬಿಂದು ಆಗಿದ್ದಾರೆ. ಈ ನಾಟಕದಲ್ಲಿ ಏನೆಲ್ಲಾ ನಡೆಯುತ್ತಿದೆಯೋ ಆ ಎಲ್ಲಾ ಮಾತಿಗೂ ಪುಲಿಷ್ಠಾಪ್ ಅಂದರೆ ಬಿಂದುವನ್ನು ಇಡಬೇಕು ಅನ್ನುವ ಮೂರು ಮಾತಿನ ಸ್ಮೃತಿಯಲ್ಲಿ ಇರಬೇಕು. ಆಗ ಇಡೀ ದಿನ ಅಚಲ ಅಡೋಲರಾಗಿರುತ್ತೀರ. ಆಗ ಏಕೆ ಏನು ಅನ್ನುವ ಏರುಪೇರು ಸಮಾಪ್ತಿಯಾಗುತ್ತದೆ. ಯಾವ ಸಮಯದಲ್ಲಿ ಸಮ್ಮುಖದಲ್ಲಿ ಯಾವ ಮಾತು ನಡೆಯುತ್ತದೆಯೋ ಅದೇ ಸಮಯದಲ್ಲಿ ಆ ಮಾತಿಗೆ ಪುಲಿಷ್ಠಾಪನ್ನು ಇಡಬೇಕು. ಇದ್ಯಾವುದೂ ಹೊಸ ಮಾತಲ್ಲ, ನಥಿಂಗ್ ನ್ಯೂ. ಏನು ಆಗಬೇಕಿತ್ತೋ ಅದೇ ಆಗುತ್ತಿದೆ ಎಂದು ತಿಳಿದುಕೊಂಡು ಎಲ್ಲಾ ದೃಶ್ಯವನ್ನು ಸಾಕ್ಷಿಯಾಗಿ ನೋಡಿ ಮತ್ತು ಪುರುಷಾರ್ಥದಲ್ಲಿ ಮುಂದೆ ಹೋಗಿ. ಇಂದಿನ ಶ್ಲೋಗನ್ ಆಗಿದೆ, ಪರಿವರ್ತನೆಯ ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪದ ತೀವ್ರ ಫೋರ್ಸ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಿ, ಆಗ ಸಮರ್ಥರಾಗುತ್ತೀರಾ. ಈಗ ನಾವು ಸಮರ್ಥ ಆತ್ಮರು ಆಗಬೇಕು, ಶಕ್ತಿಶಾಲಿ ಆತ್ಮರು ಆಗಬೇಕು. ಅದಕ್ಕೋಸ್ಕರ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಪರಿವರ್ತನೆಯ ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪದ ಫೋರ್ಸ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು, ಆಗ ನಾವು ಸಮರ್ಥ ಆತ್ಮರು ಆಗುತ್ತೇವೆ. ವ್ಯರ್ಥವನ್ನು ಸಮಾಪ್ತಿ ಮಾಡಿದಾಗ ನಮ್ಮಲ್ಲಿ ಸಮರ್ಥತೆ ಬರುತ್ತದೆ. ಒಳ್ಳೆಯದು, ಓಂ ಶಾಂತಿ.